ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮನ ಮನೆಯಲ್ಲಿದ್ವಿ ನೋಡಿ. ಹಾಗೇ ನಮ್ಮ ಕೃತಿ ಯಾವಾಗಲೂ ಊಟ ಮಾಡಲಿಕ್ಕೆ ತುಂಬ ಹಠ ಅಲ್ವಾ? ಹಾಗಾಗಿ ನಮ್ಮ ಅಣ್ಣನವಳನ್ನ ಸ್ವಲ್ಪ ಜಬರ್ದಸ್ತಿ ಮಾಡಿ ಊಟ ಮಾಡಿಸ್ತಾ ಇದ್ದ. ಊಟ ಮಾಡಿಸಿದ ನಂತರ ಅವಳು ಬಟ್ಟೆ ತೆಗೆದೆ ನೋಡಿ, ಚೇಂಜ್ ಮಾಡಿದ ನಂತರ ನಮ್ಮ ಅಮ್ಮಿನ ಕೂತ್ಕೊಂಡಿದ್ರು. ಹಾಗಾಗಿ ಅಮ್ಮ ನಿಂಗೆ ನಾ ಸೀರೆ ಉಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ನಮ್ಮ ಕೃತಿ ಯಾವ ರೀತಿ ನಮ್ಮ ಅಮ್ಮಿಗೆ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ನಾವು ಹಿತ್ತಿ ಸೀರೆ ಉಟ್ಕೊಳ್ಳೋ ಟೈಮೆಲ್ಲ ನೋಡಿರ್ತಾರಲ್ಲ, ಹಾಗಾಗಿ ನಮ್ಮ ಅಮ್ಮಿ ಸುಮ್ಮನೆ ಕೂತ್ಕೊಂಡಿದ್ದೆ. ಅವ್ರನ್ನ ಬಿಡ್ತಾನೆ ಇಲ್ಲ, ಸೀರೆ ಉಟ್ಟಿಸೋದು ಹಿತ್ತಿ ಜಗ್ಗಾಡೋದು ಎಲ್ಲ ಮಾಡ್ತಾನೆ ಇದ್ಲು. ಹಾಗೆಯೇ ಟಿಫಿನ್ ಕೂಡ ಎಲ್ಲ ಮಾಡಬೇಕಾಗಿತ್ತು. ಇಲ್ಲ, ಸಾಂಗ್ ಹಚ್ಚಿದ್ದ ನಮ್ಮಣ್ಣ. ಅವಳಿಗೆ ಕುಣಿತಾಳ ಸಾಂಗ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ ಹಾಡು ಹಚ್ಚಿದ್ರೆ ಸಾಕು, ಕುಣಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ಕುಣಿತಾ ಇದ್ಲು. ಹಾಗೆಯೇ ಅಣ್ಣ ಇವತ್ತು ಫಿಶ್ ಕೂಡ ತೊಗೊಂಬೈದ್ದ. ನಾವೆಲ್ಲರೂ ಬಂದುಬಿಟ್ರೆ ಮನೆಯಲ್ಲಿ ಈ ರೀತಿಯಾಗಿ ನಮಗೆ ಏನಾದರೂ ಸ್ಪೆಷಲ್ ತೊಗೊಂಬರೋದು ಅವನಿಗೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಕೃತಿಗೂ ಫಿಶ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಭಾಳ ತಿನ್ನಲಿಲ್ಲ ಅಂದರೆ ಆ್ಯಕ್ಚುಲಿ ಒಂದಾದ್ರು ತಿಂತಾರಲ್ವಾ, ಅದೇ ಖುಷಿನೇ. ಹಾಗಾಗಿ ಫಿಶ್ ತೊಗೊಂಬಂದಿದ್ದ. ಈಗ ಫಿಶ್ ಫ್ರೈನ ಮಾಡ್ತಾ ಇದ್ವಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ ಫಿಶ್ ಅಂತೂ. ಹಾಗೆಯೇ ನಮ್ಮ ಕೃತಿಗೂ ನಾನು ತಿನ್ನಿಸ್ತಾ ಇದ್ದೆ. ಅವಳು ಆ್ಯಕ್ಚುಲಿ ಯಾಕೋ ಒಲ್ಲೆ ಅಂತ ಹೇಳ್ತಾ ಇದ್ಲು. ಹಾಗೆಯೇ ಒಲ್ಲೆ ಅನ್ನೋ ಕಾರಣಕ್ಕೆ ಅವಳಿಗೆ ನಾನು ಎಲ್ಲ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಕೊಟ್ಟೆ ನೋಡಿ. ಅವಳೇ ತಿಂತಾ ಇದ್ಲು. ಹಾಗೆಯೇ ಇನ್ನು ಮನೆಯಲ್ಲಿ ಫಿಶ್ ಕೂಡ ತಂದಿದ್ವಲ್ವ, ಹಾಗೆಯೇ ನಮ್ಮ ಮನೆಯವರು ಅಂದರೆ ಹಸ್ಬೆಂಡು ಕೂಡ ಮತ್ತೆ ಊರಿಗೆ ಹೋಗಿದ್ರು, ತುಂಬ ಹತ್ತಿರ ನಮ್ಮೂರು ಮತ್ತೆ ಇವ್ರದ್ದು. ಹಾಗಾಗಿ ಮತ್ತೆ ವಾಪಸ್ ಹೋಗಿದ್ರು. ಫಿಶ್ ತಂದಿದ ಕಾರಣಕ್ಕೆ ಇವ್ರಿಗಿನೂ ಬನ್ನಿ ಅಂತ ಹೇಳಿದ್ವಿ. ಸೊ ಹಸ್ಬೆಂಡು ಕೂಡ ಬಂದರು. ನಮ್ಮ ಕೃತಿ ಅಂತ ಅವ್ರ ಪಾಪ ಬಂದರೆ ಫುಲ್ ಖುಷಿ ಆಗಿಬಿಡ್ತಾಳೆ ನೋಡಿ. ಮಕ್ಕಳು ಹಾಗೆ ಅಲ್ವಾ, ಯಾರಾದರೂ ಒಬ್ಬರು ಮನೆಯಲ್ಲಿ ಯಾರು ಇರಲಿಲ್ಲ ಅಂದರೆ ಸಾಕು, ಅವ್ರನ್ನ ತುಂಬ ಕೇಳ್ತಾನೆ ಇರ್ತಾಳೆ ಇವಳು. ಹಾಗಾಗಿ ಅವ್ರ ಅಪ್ಪಾಜಿ ಬಂದಿದ್ದು ಖುಷಿ ಆಗಿಬಿಟ್ಟು ಅವ್ರ ಜೊತೆ ಆಟ ಆಡೋದೆಲ್ಲ ಹೀಗೆ ಮಾಡ್ತಾ ಇದ್ಲು ನೋಡಿ. ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಣ್ಣನ ಪಾಪ ಕೂಡ ನೋಡಿದ್ದಿಲ್ಲ, ಹಾಗಾಗಿ ನೋಡಲಿಕ್ಕೆ ಕೂಡ ಹೊರಡ್ತಾ ಇದ್ವಿ ಇವತ್ತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ಸ್. ನೋಡಿ, ಇವತ್ತು ಪಾಪು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲರೂ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು. ಸೊ ಬನ್ನಿ, ಹೇಗಿರುತ್ತೆ ಇವತ್ತಿನ ಲಾಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿನಿ. ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 5 ಡೇಸ್ ಆಯ್ತು ನೋಡು, ಹಾಗಾಗಿ ಪಾಪುನ ನೋಡೋಕೆ ಹೋಗಬೇಕಾಗಿತ್ತು. ಬರೀ ಫೋಟೋದಲ್ಲಷ್ಟೇ ನೋಡಿದ್ದು, ಹಾಗಾಗಿ ಎಲ್ಲರನ್ನೂ ಒಂದು ಟೈಮ್ ಹೋಗಿ ಬಂದ್ರಾಯಿತು ಅಂತ. ಹಾಗೆಯೇ ನಮ್ಮ ಕಡೆ ಹಳ್ಳಿ ಕಡೆ ಅಂತೂ ಇಷ್ಟ ಸಂಪ್ರದಾಯ ಇರುತ್ತೆ ನೋಡಿ, ತುಂಬಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಮಾಡಬೇಕಾಗತ್ತೆ. ನಮ್ಮ ಅಂದರೆ ಗಂಡನ ಮನೆಯವರು ಹೆಣ್ಣಿನ ಮನೆಗೆ ಹೋಗ್ಬಿಟ್ಟು ಮಾಡೋದು, ಪಾಪುನ ನೋಡಿಕೊಂಡು ಬರಬೇಕಾಗಿತ್ತು. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದ್ವಿ ಪಾಪು. ಹಾಗೆಯೇ ಯಾವ ಪಾಪು ಅಣ್ಣಂಗೆ ಗಂಡಾಗಿದ್ದೀನಾ ಹೆಣ್ಣಾಗಿದ್ದೀನಾ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಗೊತ್ತಿದ್ದವರು. ಸೊ ಇವಾಗ ನೋಡಬೇಕು ಅಂತ ಅಣ್ಣನ ಕಾರ್ ತಗೊಂಡು ಹೊರಡ್ತಾ ಇದ್ವಿ. ಎಲ್ಲರೂ ತುಂಬಾ ಖುಷಿ ಇತ್ತು ನೋಡಿ, ಅದರಲ್ಲೂ ಫಸ್ಟ್ ಪಾಪು ತುಂಬಾ ಎಕ್ಸೈಟ್ಮೆಂಟಿಂದ ಇವತ್ತು ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಫೋನಲ್ಲಿ ಅಷ್ಟೇ ನೋಡಿದ್ದಲ್ವಾ, ಹಾಗಾಗಿ ಎಲ್ಲರೂ ನೋಡ್ಕೊಂಡು ಬಂದ್ರಾಯಿತು ಅಂತ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ಅಣ್ಣಂದು ಅಂದರೆ ಹೆಂಡತಿ ಮನೆ ಕೂಡ ನಮ್ಮೂರಲ್ಲೇ ಇರೋದು, ಹಾಗಾಗಿ ತುಂಬ ದೂರ ಇಲ್ಲ, ಒಂದು 15 ನಿಮಿಷ ಸಾಕು ಇಲ್ಲಿಂದ ಅವ್ರ ಮನೆ ಮುಟ್ಟಕ್ಕೆ. ಹಾಗಾಗಿ ಸ್ವಲ್ಪ ಸಾಯಂಕಾಲದಿಂದ ಹೋಗಿ ಬಂದರಾಯಿತು ವಾಪಸ್ಸು ಅಂತ ಹೇಳಿಬಿಟ್ಟು, ಇವಾಗ ನಾನು, ಮಮ್ಮಿ, ಅಣ್ಣ, ನಮ್ಮ ಮನೆಯವರಾಗಿರೋ ಧೃತಿ, ನಮ್ಮ ತಂಗಿ ಎಲ್ಲರೂ ಸೇರಿಕೊಂಡು ಇವಾಗ ಅವ್ರ ಮನೆಗೆ ಹೊರಡ್ತಾ ಇದ್ವಿ. ಒಂದು 5 ನಿಮಿಷ ದಾರಿ ನೋಡಿ, ಅದರಲ್ಲೂ ಇಷ್ಟು ಹತ್ತಿರ ಇದ್ರೂ ಹೋಗಿರಲಿಲ್ಲ. ಅಂದ್ರೇ ಇವತ್ತು 5 ದೇಸಿ ಅಂತ ಹೇಳ್ತಾರೆ ನಮ್ಮ ಕಡೆ. ಅವಾಗ ಹೋಗಿಬಿಟ್ಟು ಒಂದು ನೇಮ ನಿತ್ಯ ತುಂಬಾ ಇರುತ್ತೆ ನೋಡಿ, ಅದನ್ನೆಲ್ಲನೂ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವೆಲ್ಲರೂ ಹೋದ್ವಿ. ಫಸ್ಟು ಪಾಪು ನೋಡಬೇಕು ಅಂದ್ಕೊಂಡ್ರೆ ಪಾಪು ಫುಲ್ ನಿದ್ದೆಯಲ್ಲಿತ್ತು. ಅಂದರೆ ಫುಲ್ ಸಾಯಂಕಾಲ ಏನ ಮಾಡ್ತು, ಚೆನ್ನಾಗಿ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಫುಲ್ ಸುತ್ತಿ ಮನಗಿಸ್ಬಿಟ್ರೆ ಏಳೋದೇ ಇಲ್ಲಂತೆ. ಹಾಗಾಗಿ ನಾವು ಎಷ್ಟು ಎಬ್ಸಾಗಿ ಟ್ರೈ ಮಾಡಿದ್ರು ಹೇಳ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಪಾಪುದು ಫೇಸ್ನ ತೋರಿಸೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಕಡೆ ಬೈದ್ಬಿಡ್ತಾರೆ. ಇಷ್ಟು ಬೇಗ ಪಾಪುನ ಫೇಸ್ನ ತೋರಿಸ್ಬಿಟ್ರೆ ದೃಷ್ಟಿ ಆಯಿತು, ಅಳಕ್ಕೆ ಸ್ಟಾರ್ಟ್ ಮಾಡ್ತು ಹಾಗೆ ಈಗ ಅಂತ. ಹಾಗಾಗಿ ಪಾಪುದು ಫೇಸ್ ಏನು ತೋರಿಸಿಲ್ಲ ನಾನು, ಜಸ್ಟ್ ಹೀಗೆ ಪಾಪುನ ಸ್ವೆಡಲ್ ಮಾಡಿದ್ರು ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ಹಸ್ಬೆಂಡು 1-2 ನಿಮಿಷ ಎತ್ತಿಟ್ಕೊಂಡ್ಬಿಟ್ರು. ಅದು ಪಾಪು ಇವಾಗ ಜಸ್ಟ್ 5 ಡೇಸ್ ಅಲ್ವಾ, ತುಂಬಾ ಚಿಕ್ಕದಿರತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಫುಲ್ ಏನು ತೋರಿಸ್ಲಿಕ್ಕೆ ಹೋಗಿಲ್ಲ, ಕಂಡುಬಿಟ್ಬಿಟ್ರೆ ಮತ್ತೆ ಆಮೇಲೆ ನನಗೆ ಬಯಸ್ಕೊಳ್ಳೋದು. ಇನ್ನು ಇಲ್ಲಿ ಒಂದಿಷ್ಟು ನಿಯಮಿತಗಳನ್ನೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಜ್ಜಿಯವರು, ಇವ್ರ ಅಜ್ಜಿ, ಇವ್ರೇನು ಮಾಡ್ತಾಯಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ನೋಡಿ ಅಜ್ಜಿಯವ್ರಿಗೆ. ಹಾಗಾಗಿ ಅವ್ರನ್ನ ಕರೆಸಿಬಿಟ್ಟು ಇಲ್ಲಿ ಏನೆಲ್ಲ ಮಾಡಬೇಕಿರತ್ತೆ ನೋಡಿ, ಅದನ್ನ ಅಜ್ಜಿನೇ ಮಾಡ್ತಾಯಿದ್ರು.
ನೋಡಿ ನಿಮ್ಮ ಕಡೆ ಯಾವ ರೀತಿ ಇರುತ್ತೆ. ಆ್ಯಕ್ಚುಲಿ ಇದು ತುಂಬ ಕಡೆ ಇರೋದಿಲ್ಲ ಅಂತ ಅಂದ್ಕೊಂಡಿರ್ತೀನಿ, ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಅಂತೂ 5ನೇ ದಿನಕ್ಕೆ ಅಂದರೆ 5 ಡಿಸಿ ಅಂತ ಹೇಳಿಬಿಟ್ಟು ಅದೇನೇನೋ ಇರುತ್ತೆ, ಒಂದಿಷ್ಟು ನಿಯಮಗಳು, ಅದನ್ನು ಇಲ್ಲಿ ಅಜ್ಜಿನೇ ಮಾಡಬೇಕು ಅಂತ ಇವರು ಮಾಡ್ತಾಯಿದ್ರು ನೋಡಿ. ಸೊ ಇದು ನಿಮ್ಮ ಕಡೆ ಇದ್ದರೆ ಇದೆ ಅಂತ ಕಮೆಂಟ್ ಮಾಡಿಲ್ಲ ಅಂದರೆ ಓಕೆ, ಪಾಪು ಯಾವುದು ಗಂಡ ಅಥವಾ ಹೆಣ್ಣ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಈ ಒಂದು ಲಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಇನ್ನು ನಾವು ಎಲ್ಲ ನಿಯಮಗಳನ್ನೆಲ್ಲ ಮುಗಿಸಿದ್ವಿ. ಹಾಗೇ ಇನ್ನು ಪಾಪುಗೆ ಬಟ್ಟೆನ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರು, ಮುದ್ದಾಗಿ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು. ನಮ್ಮ ಧೃತಿ ಅಂತೂ ನಾ ಪಾಪು ಎತ್ಕೊಂಡಿದ್ದು ನಾನು ಎತ್ಕೋಬೇಕು ನನಗೂ ಕೊಡು ಅಂತ ತುಂಬ ಹಠ ಮಾಡ್ತಾ ಇದ್ಲು. ಬಟ್ ಅವಳಿಗೆ ಎತ್ಕೊಳ್ಳೋದಲ್ಲ, ಮುಟ್ಟ ಕೊಟ್ಟರು ಎಲ್ಲಿ ಏನು ಮಾಡಿಬಿಡ್ತಾವಳ ಅಂತ ಭಯ ನೋಡಿ. ಹಾಗಾಗಿ ಅವಳನ್ನ ಸ್ವಲ್ಪನೇ ಎತ್ಕೊಂಬಿಟ್ಟು ಅವಳನ್ನ ಕರ್ಕೊಂಬಿಟ್ಟೆ. ಇಲ್ಲ ಅವಳಿಗೆ ಗೊತ್ತಾಗೋದಿಲ್ಲ ನೋಡಿ, ಜಸ್ಟ್ ಆ ಪಾಪು ತುಂಬ ಸೆನ್ಸಿಟಿವ್ ಅಲ್ವಾ 5 ಡೇಸು. ಸೊ ಹಾಗಾಗಿ ಅವಳಿಗೆ ಎತ್ತೋಕೆ ಏನು ಕೊಡಲಿಲ್ಲ, ತುಂಬಾ ಅವಳು ಬೇಕು ಅಂತ ಹಠ ಮಾಡ್ತಾಯಿದ್ಲು. ಇನ್ನು ಅಲ್ಲಿಂದ ನೈಟ್ ಬಂದುಬಿಟ್ಟು ಸೊ ಬಂದ್ವಿ ವಾಪಸ್ಸು ಮನೆಗೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಧೃತಿ ಏನೋ ಗೊತ್ತಿಲ್ಲ, ಇವಳು ಆ್ಯಕ್ಚುಲಿ ಈ ರೀತಿಯಾಗಿ ಚೆನ್ನಾಗಿ ಕೂತ್ಕೊಂಡು ಟಿಫಿನ್ ಮಾಡೋದು ನಾನು ನೋಡಿನೇ ಇಲ್ಲ. ಯಾಕಂದರೆ ಬೇಡ ಅನ್ನೋದು, ಅಲ್ಲಿ ಚೆಲ್ಲೋದು ಇಲ್ಲಿ ಚೆಲ್ಲೋದು ಈ ರೀತಿ ಮಾಡ್ತಾ ಇರ್ತಾಳೆ. ನಮ್ಮ ತಂಗಿ ಬಾ ಇಲ್ಲಿ ಅಂತ ಕರ್ಕೊಂಬಿಟ್ಟು ಚೆನ್ನಾಗಿ ಕುಂದಿಸ್ಕೊಂಡು ಅವಳು ಟಿಫಿನ್ ಮಾಡಿಸ್ತಾ ಇದ್ಲು. ಇಲ್ಲಿ ಮಜ್ಜಿಗೆ ಕೂಡ ಮಾಡಿದ್ವಿ ನಾನು, ಅದನ್ನು ಮಮ್ಮಿ ಬೆಣ್ಣೆ ಬಂದಿತ್ತು ಹಾಗಾಗಿ ಇವರು ನಾನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಮಮ್ಮಿ ಅದನ್ನ ಬೆಣ್ಣೆನ ತೆಗಿತಾ ಇದ್ದರು. ಹಾಗಾಗಿ ಇಲ್ಲಿ ಟಿಫಿನ್ ಹಾಕೋ ನಮ್ಮ ಧೃತಿ ಎಷ್ಟು ಕ್ಯೂರಿಯಾಸಿಟಿಯಿಂದ ತುಂಬಾ ಚೆನ್ನಾಗಿ ಕೂತ್ಕೊಂಡು ಟಿಫಿನ್ನ ಮಾಡ್ತಾ ಇದ್ಲು ನೋಡಿ. ಈ ರೀತಿ ಇವಳು ಏನೋ ಟಿಫಿನ್ ಮಾಡಿದರೆ ಏನೋ ತಿಂತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವಳು ಹಠ ಮಾಡಿಕೊಂಡು ಇಲ್ಲ ಅಲ್ಲಿ ಚಲ್ಲಿ ಇಲ್ಲಿ ಚಲ್ಲಿ ಬರೀ ಇದೇ ಮಾಡ್ತಾ ಇರ್ತಾಳೆ. ಹಾಗಾಗಿ ತುಂಬಾ ಯಾಕೋ ಹಶುವಾಗಿತ್ತು ಅನ್ಸತ್ತೆ. ನೈಟ್ ಊಟ ಮಾಡಿದ್ಲು, ಆದ್ರೂ ನಮ್ಮ ತಂಗಿಗೆ ಸ್ವಲ್ಪ ಅವಳಿಗೆ ಹೇಳಿದ್ಲು ಸೋಮ ಊಟ ಟಿಫಿನ್ ಮಾಡೋಂತ, ಹಾಗಾಗಿ ಮಾಡ್ತಾ ಇದ್ಲು ಅನ್ಸುತ್ತೆ. ಹಾಗೇನೇ ಇನ್ನು ಇವಳಿಗೆ ಮಮ್ಮಿ ಒಂದು ಡ್ರೆಸ್ನ ತೊಗೊಂಬಂದು, ಅದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹಾಗೆ ಎತ್ಬಿಟ್ಬಿಟ್ಟಿದ್ರು. ನೋಡೋಣ ಅಂತ ನಮ್ಮ ತಂಗಿ ತೆಗೋದು ಅದನ್ನ ಅವಳಿಗೆ ಡ್ರೆಸ್ನ ಹಾಕಿ ನೋಡಿದ್ಲು, ತುಂಬ ಚೆನ್ನಾಗೈತಿ ಹಿಂಗೆ ಇಟ್ಟಿಯಲ್ಲ ಅಂತ ಹೇಳಿಬಿಟ್ಟು ಆ ಡ್ರೆಸ್ನ ಅವಳಿಗೆ ಹಾಕಿಬಿಟ್ಟು ಈಗ ಅವಳಿಗೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚು, ಅವಳು ರೆಡಿ ಆಗಾದ್ರೆ ಸಾಕು ಲಿಪ್ಸ್ಟಿಕ್ ಹಚ್ಚು. ಈಗಿನ ಮಕ್ಕಳೇ ಹೀಗೆ ಅನಿಸುತ್ತೆ ನೋಡಿ, ಡ್ರೆಸ್ನ ಹಾಕೊಂಬಿಟ್ಟು ಸಾಕು ನಂಗೆ ಲಿಪ್ಸ್ಟಿಕ್ ಹಾಕು, ಪೌಡ್ರ್ ಹಾಕು, ಅದು ಹಾಕು ಇದು ತುಂಬಾ ಕೇಳ್ತಾ ಇರ್ತಾರೆ. ಇವಳೂ ಹಾಗೇ ಹೆಣ್ಮಕ್ಳು ಹೀಗೆ ಅನ್ಸುತ್ತೆ ನೋಡಿ. ಸೊ ಇವಾಗ ಅವಳಿಗೆ ಲಿಪ್ಸ್ಟಿಕ್ ಹಾಕೋದು ಆಮೇಲೆ ಕಾಜಲ್ ಹಚ್ಚೋದು ಇದನ್ನೆಲ್ಲ ಮಾಡ್ತಾ ಇದ್ಲು. ಬೇಡ ಅಂತ ಹೇಳಿದ್ರು ಅವ್ಳು ಕೇಳೋದಿಲ್ಲ, ನಂಗೆ ಹಾಕು ಹಾಕು ಚಿಕ್ಕಿ ಅಂತ ಹೇಳ್ತಾ ಇರ್ತಾರೆ. ಹೆಣ್ಮಕ್ಳು ಅವ್ರು ಚಿಕ್ಕಮ್ಮ ಆಗಿರ್ತಾರೆ, ದೊಡ್ಡಮ್ಮ ಅವ್ರ ಜೊತೆ ತುಂಬಾ ಕ್ಲೋಸ್ ಇರ್ತಾರಲ್ವ. ನಮ್ಮ ತಂಗಿಗೂ ಅಷ್ಟೇ, ಮಕ್ಳು ತುಂಬಾ ಇಷ್ಟ ಆಗುತ್ತೆ. ನನ್ನ ತಂಗಿ ಹೇಳ್ಬೇಕಂದ್ರೆ ಅಂದರೆ ಇವ್ದೆ ನಂದು ಪಾಪು ಆದಾಗ ಇವ್ಳಿಗೆ ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ, ಅವ ತುಂಬ ಚೆನ್ನಾಗಿ ನಮ್ಮ ತಂಗಿನ ನೋಡ್ಕೊಳ್ತಾ ಇದ್ಲು ನಮ್ಮ ಧೃತಿನ. ಸೊ ಇವಾಗಂತೂ ಅವಳಿಗೆ ನಮ್ಮ ಧೃತಿ ಅಂದ್ಬಿಟ್ಟು ತುಂಬಾ ಇಷ್ಟ. ಹಾಗಾಗಿ ಅವಳನ್ನ ಚೆನ್ನಾಗಿ ರೆಡಿ ಮಾಡಿ ಫೋಟೋ ತೆಗಿಣ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡ್ತಾ ಇದ್ಲು, ಡ್ಯಾನ್ಸ್ ಮಾಡು ಅಂತ ಹೇಳೆಲ್ಲ ಕೊಡ್ತಾ ಇದ್ಲು. ಇವಳು ಕೂಡ ಅತ್ತೆಂಗೆ ಒಂದು ಸಾಂಗ್ ಕೇಳ್ಬಿಟ್ಟಾಳ, ಅದನ್ನು ಮಾಡಬೇಕು ಅಂತ ಹೇಳಿದ್ನ ಮಾಡೋದು ಕುಣಿದಾಡೋದೆಲ್ಲ ಮಾಡ್ತಾ ಇದ್ಲು. ಎಷ್ಟೊಂದು ಮುದ್ದಾಗಿ ಕಾಣ್ತಾ ಇದ್ಲು ನೋಡಿ ನಮ್ಮ ಧೃತಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ. ಸೊ ಇವಾಗ ಇವಳನ್ನ ಎತ್ಕೊಂಡ್ಬಿಟ್ಟು ಇವಳಿಗೊಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ಲು. ಸೊ ಅವಳಿಗೂ ತುಂಬ ಇಷ್ಟ ಮಕ್ಕಳು ಅಂದರೆ, ಹಾಗಾಗಿ ಅವಳನ್ನ ಕರ್ಕೊಂಡು ಫೋಟೋಶೂಟ್ ಎಲ್ಲ ಮಾಡೋದು ಎಲ್ಲ ಮಾಡ್ತಾ ಇದ್ಲು ನೋಡಿ, ಚೆನ್ನಾಗಿ ಕಾಣ್ತಾ ಇದ್ಲು. ಅವ್ಳು ಹೇಳಿದ್ದು ಕೇಳ್ತಾಳೆ ಅಂದರೆ ಸ್ವಲ್ಪ ನಾನು ಹೇಳಿಬಿಟ್ರೆ ಸಾಕು ಅದನ್ನು ಕೇಳೋದಿಲ್ಲ, ಇಲ್ಲ ಅನ್ನೋದು ಹಾಗೆ ಮಾಡೋದು ಹೀಗೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಸ್ವಲ್ಪ ತಂಗಿ ಹೇಳಿದ್ರಿಂದ ಹ್ಞೂ ಅಂತ ಹೇಳಿಬಿಟ್ಟು ಮಾಡೋದು ಓಕೆ ಅನ್ನೋದು ಎಲ್ಲ ತುಂಬ ಮಾಡ್ತಾ ಇದ್ಲು. ಖುಷಿಯಾಗಿಬಿಟ್ಟಿದ್ದೆ ಅವಳಿಗೆ ಈ ರೀತಿ ರೆಡಿ ಮಾಡಿದಾರಲ್ಲ ನನ್ನ ಅಂತ ಹೇಳಿ ಖುಷಿಯಿಂದ ಹ್ಞೂ ಅಂತ ಕೇಳಿದ್ಲು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಧೃತಿ. ಹಾಗೆ ಅವ್ರ ಅಪ್ಪಾಜಿ ಎಲ್ಲ ತೋರಿಸ್ತಾ ಇದ್ಲು, ಅವ್ರು ಕೂತ್ಕೊಂಡಿದ್ರು ಹೊರಗೆ. ಇನ್ನು ಅಮ್ಮಣ್ಣ ಏನು ಮಾಡ್ತಾಯಿದ್ದ, ನೀನು ಕುತ್ಕೋ, ನೀನು ಚೆನ್ನಾಗಿ ಒಂದು ಫೋಟೋಶೂಟ್ ಮಾಡೋಣ ಅಂಥೇಳಿ ಅವ್ರ ಜೊತೆ ಹರಸಾಹಸ ಮಾಡ್ತಾ ಇದ್ದ, ಕುತ್ಕೋ ಕುತ್ಕೋ ಅಂಥೇಳಿ. ಅವಳು ಕೇಳ್ತಾನೆ ಇಲ್ಲ. ಸ್ವಲ್ಪ ನಮ್ಮಣ್ಣ ಅಂದ್ಕೊಂಡ್ರೆ ಅವಳಿಗೆ ಪ್ರೀತಿನೂ ಹೌದು ಅಂದರೆ ಅವನು ಎಲ್ಲಿ ಬೈದ್ಬಿಡ್ತಾನೋ ಅನ್ನೋನು ಭಯನೂ ಕೂಡ ಅವಳಿಗೆ ಭಾಳ ಜಾಸ್ತಿನೇ. ಹಾಗಾಗಿ ಕುಂದಿಸ್ಬಿಟ್ಟು ಇಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಕುಂದಿಸ್ತಾ ಇದ್ರು. ಅವಳು ಏನು ಮಾಡಿದ್ರು ಬಗ್ತಾನೆ ಇಲ್ಲ ನೋಡಿ, ಈ ರೀತಿಯಾಗಿ ಮಾಡ್ತಾಯಿದ್ರು. ಮಕ್ಕಳನ್ನ ರೆಡಿ ಮಾಡೋದು ಒಂದು ದೊಡ್ಡದಂದರೆ, ಇನ್ನು ಫೋಟೋ ತೆಗೆದು ಅಂದ್ರೆ ತೆಗ್ಸೋದು ಅಂದರೆ ಇನ್ನೂ ದೊಡ್ಡದು ನೋಡಿ. ಎಷ್ಟು ಸರಸಾಹಸ ಮಾಡಬೇಕು, ಹೀಗೆ ಕುತ್ಕೋ ಹೀಗೆ ಕುತ್ಕೋ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಅಂತ ಅವಳನ್ನ ಬಿಡ್ತಾನೆ ಇಲ್ಲ. ರೆಡಿ ಮಾಡಿ ಇತ್ತಿ ಕುಂದಿರಿಸ್ಬಿಟ್ಟು ಫೋಟೋಶೂಟ್ ನೋಡಲಿ ಯಾವ ರೀತಿ ಓಡಾಡಿ ಅವಳದು ವಿಡಿಯೋ ಎಲ್ಲ ಮಾಡ್ತಾಯಿದ್ಲು. ಅವಳು ಆದ್ರೂ ತಂಗಿ ಮಾತು ಕೇಳಿಬಿಟ್ಟು ಈ ರೀತಿ ಎಲ್ಲ ಓಡಾಡಿ ಅವ್ರ ಜೊತೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಇರ್ತಿ ಎಲ್ಲ ತಂಗಿ ಎಲ್ಲ ಕೂಡ್ಕೊಂಡಿರ್ತಿ ಮಾಡೋದು ನೋಡಿ ಹೆಂಗೆ ಓಡ್ಕೊಂಡು ಬಿಡ್ತಾಳೆ ಇವಳು. ಸೊ ಈ ರೀತಿ ಎಲ್ಲ ಮುಗಿಸ್ಕೊಂಡ್ವಿ.
ಇನ್ನು ಅಣ್ಣಂದು ಬೇಬಿ ಆಗಿತ್ತಲ್ವ, ಹಾಗಾಗಿ ಪಾರ್ಟಿ ಕೊಡು ಅಂತ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರಂತೆ. ಹಾಗಾಗಿ ಆಯಿತು ಇವತ್ತು ಪಾರ್ಟಿ ಕೊಡೋಣ ಅಂತ ಹೇಳ್ಬಿಟ್ಟು ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಏನದು ಚಿಕನ್ ಎಲ್ಲ ತೊಗೊಂಬಂದಿದ್ರು. ಇಲ್ಲಿ ಪಾರ್ಟಿ ಅಂದರೆ ಸಾಕು, ವೆಜ್ ಅಂತೂ ತಿನ್ನೋಕ್ಕೆ ಸಾಧ್ಯವೇ ಇಲ್ಲ, ನಾನ್ ವೆಜ್ಜೇ ಬೇಕು. ಹಾಗಾಗಿ ನಾನ್ ವೆಜ್ನ ತೊಗೊಂಬಂದ್ಬಿಟ್ಟು ಇವಾಗ ಎಲ್ಲರೂ ಸೇರ್ಕೊಂಡು ಇವರೇನೆ, ನಾವೇನು ಮಾಡಲಿಲ್ಲ. ಅಣ್ಣ ಮತ್ತು ಅಣ್ಣನ ಫ್ರೆಂಡ್ಸು ಎಲ್ಲ ಏನಿರ್ತಾರಲ್ವೋ ಅವರೇ ಸೇರ್ಕೊಂಬಿಟ್ಟು ಇವಾಗ ಇಲ್ಲಿ ರೆಡಿಯೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಮನೆಯಲ್ಲೇ ಮಾಡಿಕೊಂಡು ಹೊರಗಡೆ ಅಂದರೆ ಹೊರಗಡೆ ಹೋಗಿಬಿಟ್ಟು ಬೇರೆ ಸೈಡು ಮಾಡಿಕೊಂಡು ತಿಂದ್ರಾಯಿತು ಅಂತ ಹೇಳಿ ಇವಾಗ ಇವರು ಫಸ್ಟ್ ಎಲ್ಲ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ. ಅದರಲ್ಲೂ ಹುಡುಗರಂತೂ ಇದರಲ್ಲಿ ಪಾರ್ಟಿ ಅಂದ್ಬಿಟ್ರೆ ಸಾಕು, ಎಲ್ಲರೂ ತುಂಬ ಜನ ಸೇರಿಬಿಡ್ತಾರಲ್ವ, ಹಾಗಾಗಿ ತುಂಬಾ ಇವನು ಹಣ ತೊಗೊಂಬಂದಿದ್ದ. ಸೊ ಇಲ್ಲಿ ಇವರೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು ನೋಡಿ, ಪಾರ್ಟಿ ಬೇಕು ಅಂತ ತುಂಬ ಕೇಳ್ತಾ ಇದ್ರು. ಅಂದರೆ ನಮ್ಮ ಕಡೆ ಭಾರಿ ಈ ರೀತಿಯೆಲ್ಲ ಪಾರ್ಟಿ ಮಾಡೋದು ಇವರೆಲ್ಲ ಮಾಡ್ತಾ ಇರ್ತಾರೆ ಅಣ್ಣಂದರು. ಸೊ ಹಾಗಾಗಿ ಇವ್ರಿಗೆ ಇಲ್ಲಿ ಎಲ್ಲ ರೆಡಿ ಮಾಡಿಸಿ ಇವ್ರನ್ನ ಕೊಟ್ಟು ಕಳಿಸಿದ್ವಿ. ಇವರು ಹೋಗಿ ಒಂದು ಸೈಡು ಪಾರ್ಟಿ ಎಲ್ಲ ಮುಗಿಸ್ಕೊಂಬಂದರು. ಇನ್ನು ನಮ್ಮ ಧೃತಿ ಅವ್ರ ಪಪ್ಪಾಜಿ ಊರಿಗೆ ಹೋಗ್ತೀವಿ ನಾನು ಅಣ್ಣ ಅಂತ ಹೇಳ್ತಾ ಇದ್ರು ಅವರಪ್ಪ. ಹಾಗಾಗಿ ಇವಳು ನಾನು ಹೋಗೇಬೇಕು, ನಮ್ಮ ಅಜ್ಜಿ ಕಡೆ ನಾನು ಹೋಗಬೇಕು ಅಂತ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ನಾನು ಹೆಂಗೆ ಕಳಿಸ್ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲ ನಮ್ಮ ಹೋಗಬೇಕು ಮಮ್ಮಿ, ಹೋಗ್ತೇನೆ ಮಮ್ಮಿ ಅಂತ ತುಂಬ ಕೇಳ ಅಂತಲು. ಹಾಗಾಗಿ ಆಯಿತು ಹೋಗುವಂತಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಅಪ್ಪಾಜಿ ಮುಂದಕ್ಕೆ ಬಿಡ್ತಾನೆ ಇಲ್ಲ, ನಾನು ಅವ್ರಿಗೆ ಹೋಗ್ಬೇಕೇನಮ್ಮ ಬಾ ಅಂತ ಅವ್ರು ಹೇಳ್ಕೊಂಡ್ರೆ, ಇಲ್ಲ ಪಪ್ಪ ನಾನು ಬರ್ತೇನೆ ತುಂಬ ಹಠ ಮಾಡ್ತಾ ಇದ್ದು. ಹಾಗಾಗಿ ಇವಳಿಗೆ ಬಟ್ಟೆಯನ್ನು ಹಾಕ್ತಾ ಇದ್ದೆ ನೋಡಿ. ಅವ್ರ ಅಪ್ಪಾಜಿ ಹೋಗ್ಬಿಟ್ರೇನೋ ಎಲ್ಲಿ ಕರ್ಕೊಂಡು ಅಂತ ಹೋಗ್ಬಿಟ್ರು ಇಲ್ಲ ಅಂದ್ಕೊಂಬಿಟ್ಟಾಳು ಇವಳು. ಮತ್ತು ಅವ್ರ ಪಪ್ಪನ ಕರೆದ್ಲು ಅದಾನೆ ಅಂತ ಹೇಳಿ ಅವರು ಇವಾಗ ಇದ್ಕೊಂಡಿದ್ರಲ್ವ, ಅವಾಗ ಸುಮ್ಮನೆ ಸಮಾಧಾನ ಆದ್ಲು ಇಲ್ಲ ಅಷ್ಟ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಅವ್ರ ಅಜ್ಜಿ ಅಂದರೆ ಇವಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹೋಗಬೇಕು ಅಂತ ಅಳಕಂತಿದ್ಲು. ಸೊ ಇವಳನ್ನ ಕಳಿಸೋದು ಒಂಥರ, ನೀವು ಮನೆಯಲ್ಲಿ ಇದ್ಬಿಟ್ರೆ ಮಕ್ಕಳು ಒಮ್ಮೆಗೆ ಹೋಗ್ಬಿಟ್ರೆ ಎಷ್ಟು ಬೇಜಾರು ಅನಿಸುತ್ತೆ ನೋಡಿ. ಇಲ್ಲ ಹೋಗಬೇಕು ಅಂತ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಇವಳಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ನಾನು ಹೋಗ್ಬಿಡ್ತೀನಿ ಮಮ್ಮಿ, ಅಳೋದಿಲ್ಲ, ತುಂಬಾ ಹೇಳ್ತಾ ಇದ್ಲು. ಅದರಲ್ಲಿ ನಮ್ಮ ಚಿಕ್ಕವನ ಮಕ್ಕಳು ಇನ್ನೂ ಮನೆಯಲ್ಲಿದ್ರಲ್ವ, ಹಾಗಾಗಿ ಅವ್ರ ಕಡೆ ಹೋಗ್ತೀನಿ ಅಳೋದಿಲ್ಲ ಅಂತ ಎಲ್ಲ ಹೇಳಿ ಇವಾಗ ಹೊರಡ್ತಾ ಇದ್ದು. ಎಷ್ಟೊಂದು ಬೇಜಾರಾಗ್ತಾ ಇತ್ತು ಅಂದರೆ ಧೃತಿ ಫಸ್ಟ್ ಟೈಮ್ ಇವಾಗ ಒಂದು 2.5 ವರ್ಷ ಅದರಲ್ಲಿ ಫಸ್ಟ್ ಟೈಮ್ ಇವಳು ನನ್ನ ಬಿಟ್ಟು ಇರ್ತಾ ಇರೋದು, ತುಂಬ ಬೇಜಾರಾಗ್ತಾ ಇತ್ತು. ಆದ್ರೂ ಇರಲಿ ನೋಡೋಣ ಇರ್ತಾಳೆ ಇಲ್ವಾ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದ್ದೆ. ಇರಲಿಲ್ಲ ಅಂದ್ಬಿಟ್ರೆ ನಾನು ವಾಪಸ್ ಕರ್ಕೊಂಬರ್ತೀನಿ ಅಂತ ಇವರು ಕೂಡ ಹೇಳಿದರು. ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಲ್ರದ್ದು ಕಾಲು ನಮಸ್ಕಾರ ಮಾಡೋದು ನೋಡಿ, ಬೇಡ ಅಂದ್ರೂ ಏ ಕೊಡು ಕೊಡು ಅಂತ ಹೇಳಿ ಕಾಲು ನಮಸ್ಕಾರ ಮಾಡೋದು. ಇವಳು ಹೊರಟ್ರೆ ಸಾಕು ಎಲ್ಲಾದರೂ ಇರ್ತೀನಿ ನಮಸ್ಕಾರ ಮಾಡೋದು ಹೋಗಿ ಬರ್ತೀನಿ ಅಂತ ಎಲ್ರಿಗೂ ಹೇಳೋದು. ತುಂಬ ಕಲ್ತುಬಿಟ್ಟಿದ್ದಾಳೆ, ತುಂಬ ತುಂಟಿಯಾಗಿಬಿಟ್ಟಿದ್ದಾಳೆ ನೋಡಿ ನಮ್ಮ ಧೃತಿ. ಇನ್ನು ಎಲ್ಲರಿಗೂ ಹೇಳಿ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಇಲ್ಲಮ್ಮ ಕೊಡು ಕೊಡು ನೀನು ಇಲ್ಲೇ ಇರ್ತೀಯಲ್ಲ ಅಂತ ಹೇಳಿ ನಾನು ಇಲ್ಲೇ ಇರು ಅಂತ ಹೇಳ್ತಾ ಇದ್ದು. ನೀರು ಹೋಗಿ ಬರ್ತೀನಿ ಅಂತ ಹೇಳಿ ತಾನು ಇವಾಗ ಹೊರಡ್ತಾ ಇದ್ದು. ಎಷ್ಟು ಬೇಜಾರಾಗುತ್ತಲ್ವ ಆ ಮಕ್ಕಳು ಈ ರೀತಿ ಹೊರಡ್ತಾ ಇದ್ರೆ, ನನಗೆ ಅಂತೂ ತುಂಬ ಬೇಜಾರಾಗ್ತಾ ಇತ್ತು. ಆದ್ರೂ ಅವ್ರ ಅಪ್ಪಾಜಿ ಇದ್ದರು, ಅವ್ರ ಮನೆ ಎಲ್ಲರೂ ಇದ್ರಲ್ವಾ, ಹಾಗಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಕೊಟ್ಟೆ. ಸೊ ಇವತ್ತಿನ ಲಾಗು ಈ ರೀತಿಯಾಗಿ ಇತ್ತು. ಸೊ ಈ ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ, ಹಾಗೆಯೇ ಈ ರೀತಿಯಂಥ ಲಾಗ್ಗಳಿಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮತ್ತು ರೆಸಿಪೀಸ್ಗಳನ್ನು ಇರುತ್ತೆ ಅದನ್ನು ಕೂಡ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು, ಬಾಯ್.